ಸಂದೇಶ ಇವತ್ತು ಏನಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಂಡಿಯನ್ನಲ್ಲಿ ಎಲ್ಲ ಬೇರೆ ಬೇರೆ ಕಾಮಿಡೀಸ್ ಇದ್ದಾವೆ, ಎಲ್ಲ ಬೇರೆ ಬೇರೆ ಗ್ರೂಪ್ಸ್ ಇದೆ, ಆದ್ರೂ ನಾವು ಎಲ್ಲ ಜೊತೆಗೆ ನಾವು ಇರಬೇಕು ಅಂತ, ಜೊತೆಗೆ ನಾವು ಇದೀವಿ ಅಂತ ಮೊದಲು ಅಂತ, ಮತ್ತು ಈಗನೂ ನಾವು ಜೊತೆಗೆ ಮೊದಲು ಅಂದರೆ ಈಗನೂ ಜೊತೆಗೆ ನಾವು ಇದೀವಿ ಅಂತ. ಸೊ ಈ ಥರ ಬೇರೆ ದೇಶದಲ್ಲಿ ನಮಗೆ ಸಿಗಲ್ಲ. ಬೇರೆ ದೇಶದಲ್ಲಿ ಒಂದು ಟೈಪ್ ಇರುತ್ತೆ, ಒಂದು ಕಮ್ಯುನಿಟಿ ಇರುತ್ತೆ, ಒಂದು ಕಮ್ಮ ಇರುತ್ತೆ, ಆದರೆ ಬರೀ ಇಂಡಿಯಾದಲ್ಲಿ ನಮ್ಮಲ್ಲಿ ಅಷ್ಟು ಡೈವರ್ಸಿಟಿ ನಮಗೆ ಸಿಗ್ತಾ ಇದೆ. ಸೊ ಇದು ಒಂದು ಸಂದೇಶ ನಾನು ಎಲ್ಲರಿಗೂ ನಾನು ಹೇಳಬೇಕು. ಸರ್, ಇವಾಗ ಸಂವಿಧಾನ ಶಾಲಾ ಮಕ್ಕಳಿಗೂ ಕೂಡ ಒಂದು ಅಧ್ಯಾಯವಾಗಬೇಕು. ಈಗಿನ ಜನರೇಷನ್ ಸಂವಿಧಾನದ ಬಗ್ಗೆ ತಿಳ್ಕೊಬೋದು, ಅವರಿಗೆ ಅವೇರ್ನೆಸ್ ಕೊಡ್ಬೋದು. ಯಾವ ರೀತಿ ನಮ್ಮ ಆಡಳಿತ ಮತ್ತು ಯಂತ್ರ ರಾಜ್ಯದ ಆಡಳಿತ ಯಾವ ರೀತಿ ನೋಡ್ಕೊಳ್ಬೇಕಾಗಿತ್ತು ಅಂದರೆ ಯುವಜನಕ್ಕೆ. ಸೊ ಇವತ್ತು ಈ ವಿಷಯ ಬಗ್ಗೆ ಇದರಲ್ಲಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿದೆ, ಮತ್ತು ಮುಂದೆ ಇದಕ್ಕಿಂತ ಏನು ಜಾಸ್ತಿ ಜೋರು ಅವೇರ್ನೆಸ್ ಆಗಬೇಕು, ಏನು ಜಾಸ್ತಿ ಸೆಲೆಬ್ರೇಷನ್ ಆಗಬೇಕು, ಎಲ್ಲರಿಗೆ ಇದು ಸಂದೇಶ ಹೋಗ್ಬೇಕು. ಥ್ಯಾಂಕ್ ಯು ಸರ್.